ಮಾಜಿ ಆಪ್ತನಿಗೆ ಮದ್ದು ಅರಿತಾರ ಸಿದ್ದರಾಮಯ್ಯ ಅವರು. ರಮೇಶ್ ಜಾರಕಿಹೊಳಿ ರಾಜಕೀಯ ಆಟಕ್ಕೆ ಚೆಕ್ ಮೇಟ್ ಇಡ್ತಾರ, ಡಿಕೆಶಿ ರಣತಂತ್ರಕ್ಕೆ ಸಾಥ್ ಕೊಡ್ತಾರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ. ಮಾಜಿ ಆಪ್ತನಿಗೆ ಮದ್ದು ಅರಿತಾರ, ಹಾಗಾದ್ರೆ ಸಿದ್ದರಾಮಯ್ಯ ಅವರು ಡಿಕೆಶಿ ರಣತಂತ್ರಕ್ಕೆ ಸಾಥನ್ನ ಕೊಡ್ತಾರ? ಮಾಜಿ ಸಿಎಂ ಸಿದ್ದರಾಮಯ್ಯ ಲಕ್ಷ್ಮಣ ಸವದಿ ಬೇಡಿಕೆಗಳ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರ? ಮಾಜಿ ಸಿಎಂ ಅಳೆದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ತಾರ ಸಿದ್ದರಾಮಯ್ಯ? ಕುತೂಹಲ ಕೆರಳಿಸಿದೆ ಡಿಕೆಶಿ ಹಾಗೆ ಸವದಿ ಸಿದ್ದರಾಮಯ್ಯ ಅವರ ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಲಕ್ಷ್ಮಣ ಸವದಿಯವರು ಕೆಲವೊಂದಷ್ಟು ಬೇಡಿಕೆಗಳನ್ನಂತೂ ಮುಂದಿಟ್ಟಿದ್ದಾರೆ. ಅದರಲ್ಲೂ ಕೂಡ ಅಲ್ಲಿಕ್ಕವಾಡ ಹಾಗೆ ರಾಮದುರ್ಗ ಅಥಣಿ ಸವದತ್ತಿ ಚುನಾವಣೆ ಉಸ್ತುವಾರಿಯನ್ನ ನೀಡಬೇಕು ಅಂತ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅವರ ಬೇಡಿಕೆಗಳೇನು, ಆ ಬೇಡಿಕೆಗಳಿಗೆ ಅವರು ಓಕೆ ಅಂದಿದ್ದಾರೆ ಅನ್ನುವಂಥ ಕುತೂಹಲ ಈಗ ನೇರ ದೃಶ್ಯಾವಳಿನ ಗಮನಿಸ್ತಾ ಇದ್ದೀರಿ. ಲಕ್ಷ್ಮಣ ಸವದಿಯವರು ಸಿದ್ದು ಅವರ ನಿವಾಸಕ್ಕೆ ಈಗ ಆಗಮಿಸಿದ್ದಾರೆ. ಕುತೂಹಲಕ್ಕೆ ಕಾರಣ ಆಗಿದೆ ಡಿಕೆಶಿ ಸಿದ್ದು ಸವದಿಯವರ ಈ ಭೇಟಿ. ಡಿಕೆಶಿ ರಣತಂತ್ರಕ್ಕೆ ಸಾಥ್ ಕೊಡ್ತಾರ ಅನ್ನುವಂಥ ಕುತೂಹಲ ಈಗ ಇರುವಂಥದ್ದು. ಮುಖಂಡರ ಜೊತೆ ಮಾತುಕತೆಗೆ ಅಂತಲೇ ಬೆಂಗಳೂರಿಗೆ ಲಕ್ಷ್ಮಣ ಸವದಿ ಅವರು ಬಂದಿದ್ದರು. ಈಗಾಗಲೇ ಡಿ ಕೆ ಶಿವಕುಮಾರ್ ಹಾಗೆ ಸುರ್ಜೇವಾಲಾ ಅವ್ರ ಜೊತೆಗೂ ಕೂಡ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಈಗ ಅವರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿಳಿದಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಲಕ್ಷ್ಮಣ ಸವದಿ ಅವರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿದ್ದಾರೆ. ಇಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗುತ್ತೆ, ಮಾತುಕತೆಯನ್ನು ಮಾಡಲಿದ್ದಾರೆ. ಈಗಾಗಲೇ ಕೆಲವೊಂದಷ್ಟು ಬೇಡಿಕೆಗಳೇನೇನು ಲಕ್ಷ್ಮಣ ಸವದಿ ಅವರು ಮುಂದಿಟ್ಟಿದ್ದಾರೆ ಅದಕ್ಕೆಲ್ಲದಕ್ಕೂ ಕೂಡ ಓಕೆ ಅಂತ ಅನ್ನುವಂಥ ಕುತೂಹಲ ಇದೆ. ಅಥಣಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನಗೊಂಡಿದ್ದಾರೆ ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿ ಅವರು. ಸಾಕಷ್ಟು ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅವರು ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕ ತಮ್ಮ ಅಂತರಾಳದ ಒಂದು ಬೇಸರವನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಈ ಪಕ್ಷದಲ್ಲಿ ನಾನು ಕೆಲವೊಂದಷ್ಟು ವಿಚಾರಗಳನ್ನು ಸಹಿಸಿಕೊಂಡಿದ್ದೆ, ಆದರೆ ಈಗ ತಾಳ್ಮೆಯ ಕಟ್ಟೆ ಹೊಡೆದಿದೆ ಅಂತ ಕೂಡ ಅವರು ಹೇಳಿದರು. ಈಗ ಲಕ್ಷ್ಮಣ ಸವದಿ ಅವರ ನಡೆ ಏನಿದೆ ಅದು ಕುತೂಹಲಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಸೇರ್ಪಡೆಗೊಳಿಸೋದಕ್ಕೆ ಒಂದು ಕಡೆ ಕಸರತ್ತು ಕೂಡ ನಡೀತಾ ಇರುವುದು. ಇವತ್ತು ಬೆಳಗ್ಗೆ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಇದ್ದರು. ಈಗ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡುವುದಕ್ಕೆ ಅವರ ನಿವಾಸಕ್ಕೆ ಬಂದಿದ್ದಾರೆ. ಸಿದ್ದು ನಿವಾಸಕ್ಕೆ ಲಕ್ಷ್ಮಣ ಸವದಿ ಅವರೀಗ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಅವರು ಮಾತುಕತೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಟಿಕೆಟ್ ಕೈತಪ್ಪಿದ್ದಕ್ಕೆ ಸಾಕಷ್ಟು ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿದರು. ಇನ್ನು ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದನ್ನು ಗಮನಿಸಿದ್ವಿ. ಮೂರು ದಿನಗಳ ಹಿಂದೆಯೇ ನಾನು ಬಿಜೆಪಿಯನ್ನು ಬಿಟ್ಟಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿದ್ದರು. ಅಥಣಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಮಿಸ್ ಆದಂಥ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವಂಥ ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿಯವರ ಏನು ಮುಂದಿನ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ಕಾಂಗ್ರೆಸ್ಗೆ ಅವರು ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅವರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಹಾಗಾಗಿ ಈಗ ಅವರ ನಡೆ ಕಾಂಗ್ರೆಸ್ನ ಕಡೆಗೆ ಅನ್ನೋದು ಕೂಡ ಒಂದು ಕಡೆ ಸ್ಪಷ್ಟ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕೆಲವೊಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಅವರ ಬೇಡಿಕೆಗಳಿಗೆ ಡಿ ಕೆ ಶಿವಕುಮಾರ್ ಓಕೆ ಅಂದಿದ್ದಾರಾ ಅನ್ನುವಂಥ ಕುತೂಹಲವೂ ಇದೆ. ಈಗ ಅವರು ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡ್ತಾರೆ. ಎಲ್ಲಿ ನಿಲ್ಲಬೇಕು, ಏನೋ ಯಾವ ರೀತಿ ರಣತಂತ್ರಗಳನ್ನು ರೂಪಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾರೆ. ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ, ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯದು. ಲಕ್ಷ್ಮಣ ಸವದಿ ಅವರು ಈಗ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿದ್ದಾರೆ. ಸಾಹುಕಾರನ ಹಣಿಯೋದಕ್ಕೆ ರಣತಂತ್ರವನ್ನು ರೂಪಿಸ್ತಾರಾ? ಅಥಣಿಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಕೂಡ ಲಕ್ಷ್ಮಣ ಸವದಿ ಅವರು ಇದ್ದರು. ಆದರೆ ಬಿಜೆಪಿಯ ಹೈಕಮಾಂಡ್ ಅವರಿಗೆ ಶಾಕ್ ಕೊಟ್ಟಿದೆ.
Not sir. Political leaders are meeting each other. This is really a social call. ಶ್ರೀ ಪ್ರಮುಖವಾಗಿ ಮಾಜಿ ಸಚಿವ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಆಗ್ತಾ ಇದೆ. ಈಗಾಗಲೇ ಬೆಳಗ್ಗೆಯೇ ಅವರನ್ನ ಸಂಪರ್ಕ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಅವರು ಕೂಡ ಚನ್ನರ ಚಟ್ಟಿ ಹಳ್ಳಿ ಅವರೇನಿದ್ದಾರೆ, ಅವರು ಕೂಡ ಬೆಳಗಾವಿಯಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು. ಮತ್ತೆ ಬೆಳಗಾವಿಯಿಂದ ಬೆಂಗಳೂರಿಗೆ ಬರೋದಕ್ಕೆ ವಿಶೇಷವಾದಂಥ ವಿಮಾನ ವ್ಯವಸ್ಥೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ತದನಂತರ ಬೆಂಗಳೂರಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಖಾಸಗಿ ಫ್ಲಾಟ್ ಇದೆ, ಅಲ್ಲಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿ ಈಗಷ್ಟೇ ಸಿದ್ದರಾಮಯ್ಯ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಸುರ್ಜೇವಾಲಾ ಅವರು, ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ನಿವಾಸಕ್ಕೆ ಬಂದಿದ್ದಾರೆ. ಜೊತೆಯಲ್ಲೇ ಅವರನ್ನು ಕರೆದುಕೊಂಡು ಮಾತುಕತೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ಯಡಿಯೂರಪ್ಪ ಅವರು ಕೂಡ ಅವರನ್ನ ಸಂಪರ್ಕ ಮಾಡಿ ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಅಂತಿಮವಾಗಿ ಲಕ್ಷ್ಮಣ್ ಸವದಿ ಅವರು ಒಂದು ತೀರ್ಮಾನಕ್ಕೆ ಬಂದಂತ ಇದೆ, ಹಾಗಾಗಿ ಅವರು ಕಾಂಗ್ರೆಸ್ ಸೇರ್ತಕ್ಕಂಥದ್ದು ಬಹುತೇಕ ಖಚಿತ ಆಗಿದೆ. ಒಂದು ರೀತಿ ಅವರು ಕೂಡ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ನಾಯಕರ ಮುಂದೆ ಕೆಲವೊಂದು ಡಿಮ್ಯಾಂಡ್ ಇಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ 10 ಟಿಕೆಟ್ ನಮಗೆ ಕೊಡಬೇಕು, 10 ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೊಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಟಿಕೆಟ್ ಕೊಡ್ತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಗಂಭೀರವಾದಂತಹ ಮಾತುಗಳು ನಡೀತಾ ಇರತಕ್ಕಂಥದ್ದು. ಇತ್ತೀಚೆಗೆ ಮಹೇಶ್ ಕುಮಟಳ್ಳಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಕ್ಸಸ್ ಆಗಿದ್ರು. ಯಾವಾಗ ರಮೇಶ್ ಜಾರಕಿಹೊಳಿ ಅವರು 10 ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರು ಆಗಿಂದಲೂ ಕೂಡ ಲಕ್ಷ್ಮಣ್ ಸವದಿ ಅವರು ಬಹಳಷ್ಟು ಒಂದು ರೆಬೆಲ್ ಆಗಿದ್ರು. ಇಷ್ಟೆಲ್ಲ ಪಕ್ಷ ನಿಷ್ಠರಾಗಿದ್ರೂ ಕೂಡ ನನಗೆ ಟಿಕೆಟ್ ಅನ್ನು ಕೈತಪ್ಪಿಸಿದ್ದಾರೆ, ಈ ಪಕ್ಷದಲ್ಲಿ ನನ್ನನ್ನು ಕಡೆಗಣಿಸಿದ್ದಾರೆ. ಜೊತೆಗೆ ಟಿಕೆಟ್ ಕೈತಪ್ಪಿದ ನಂತರ ಯಾವೊಬ್ಬ ನಾಯಕರು ಕೂಡ ನನ್ನ ಸಂಪರ್ಕ ಮಾಡಿ
ಮಾಡಿ ನನ್ನ ಒಂದು ಸಮಸ್ಯೆಯನ್ನು ಕೇಳ್ತಕ್ಕಂಥ ಒಂದು ಗೋಜಿಗೆ ಹೋಗಲಿಲ್ಲ ಅನ್ನೋ ಒಂದು ವಿಚಾರವನ್ನು ಬಹಿರಂಗವಾಗಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈಗ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಹಸ್ತ ಶುರು ಮಾಡಿದ್ದಾರೆ. ಅದರಲ್ಲೇ ಲಕ್ಷ್ಮಣ್ ಸವದಿ ಅವರು ಕೂಡ ಆಪರೇಷನ್ ಹಸ್ತಕ್ಕೆ ಒಳಗಾಗ್ತಕ್ಕಂಥ ಒಂದು ಎಲ್ಲ ಸಾಧ್ಯತೆಗಳಿರ್ತಕ್ಕಂಥದ್ದು. ಸುರ್ಜಾವಲರು ಕೂಡ ಹೇಳಿದ್ರು ಇನ್ನೊಂದು 2 ಗಂಟೆಯಲ್ಲಿ ಎಲ್ಲದಕ್ಕೂ ಕೂಡ ನಾವು ಸ್ಪಷ್ಟವಾದಂಥ ಒಂದು ವಿವರವನ್ನು ಮಾಧ್ಯಮಗಳ ಮುಂದೆ ಇಡ್ತೀವಿ ಅನ್ನೋ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು. ಬಹುತೇಕವಾಗಿ ಅವರಿಗೆ ಅಥಣಿ ಟಿಕೆಟನ್ನು ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಅಥವಾ ಬೇರೆ ರೀತಿಯ ಒಂದು ಅವರಿಗೆ ಭರವಸೆಯನ್ನು ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಸದ್ಯ ಈಗ ಸಿದ್ದರಾಮಯ್ಯ ನಿವಾಸ ಏನಿದೆ ಇಲ್ಲಿ ಒಂದು ಹೈ ವೋಲ್ಟೇಜ್ ಒಂದು ಶಕ್ತಿ ಕೇಂದ್ರ ಸಿದ್ದರಾಮಯ್ಯನವರ ನಿವಾಸ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ನೆಲಮಂಗಲದಲ್ಲಿ ಇವ್ರದು ಅಂಬೇಡ್ಕರ್ ಒಂದು ಜಯಂತಿ ಕಾರ್ಯಕ್ರಮ ನಿಗದಿಯಾಗಿತ್ತು ಬೆಳಗ್ಗೆ 11 ಗಂಟೆಗೆ. ಇವರೆಲ್ಲ ನಾಯಕರು ಕೂಡ ಅಲ್ಲಿಗೆ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಆದರೆ ಈಗ ಎಲ್ಲ ನಾಯಕರು ಕೂಡ ಅಂಬೇಡ್ಕರ್ ಕಾರ್ಯಕ್ರಮವನ್ನು ಬಿಟ್ಟು ಈಗ ಸಿದ್ದರಾಮಯ್ಯ ನಿವಾಸಕ್ಕೆ ಬರ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಕೆಲವು ನಾಯಕರು ಕೂಡ ಸಿದ್ದರಾಮಯ್ಯ ನಿವಾಸದಲ್ಲಿ ಬಿಡ್ಬಿಟ್ಟಿದ್ದಾರೆ. ಲಕ್ಷ್ಮಣ್ ಸವದಿ ಅವರನ್ನು ಕೂರಿಸ್ಕೊಂಡು ಅವರಿಗೆ ಯಾವ ರೀತಿ ಮುಂದೆ ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಗಂಭೀರವಾದಂಥ ಒಂದು ಚರ್ಚೆಗಳು ನಡೀತಾ ಇರತಕ್ಕಂಥದ್ದು. ಲೀನಶ್ರೀ ಆನಂದ್, ಈಗಾಗಲೇ ನೀವು ಹೇಳಿದಂತೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಲಕ್ಷ್ಮಣ ಸವದಿ ಅವರು. ಅದರಲ್ಲಿ ಅಥಣಿ ಕ್ಷೇತ್ರವೂ ಒಂದು, ಇದರ ಜೊತೆಗೆ ಕೆಲವೊಂದಿಷ್ಟು ಕ್ಷೇತ್ರಗಳ ಉಸ್ತುವಾರಿಯನ್ನು ಕೂಡ ನನಗೆ ಕೊಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಎಲ್ಲದಕ್ಕೂ ಕೂಡ ಓಕೆ ಅನ್ಬಹುದಾ ಅಥವಾ ಅಂದಿದ್ದಾರಾ? ಶ್ರೀ, ಪ್ರಮುಖವಾಗಿ ಅಥಣಿ ಕ್ಷೇತ್ರದ ಮಾತ್ರವಲ್ಲ, ಬೆಳಗಾವಿಯಲ್ಲಿ ಕೆಲವು ಜವಾಬ್ದಾರಿಗಳನ್ನು ಕೂಡ ಅವರಿಗೆ ವಹಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕಂದರೆ ಲಕ್ಷ್ಮಣ್ ಸವದಿ ಅವರು ಅವ್ರದೇ ಆದಂಥ ಒಂದು ಬೆಂಬಲಿಗರ ಪಡೆಯನ್ನು ಆ ಕ್ಷೇತ್ರದಲ್ಲಿ ಹೊಂದಿರತಕ್ಕಂಥದ್ದು, ಮತ್ತು ಬೆಳಗಾವಿಯಲ್ಲಿ ಪ್ರಭಾವಿ ನಾಯಕರು ಕೂಡ ಆಗಿರ್ತಕ್ಕಂಥದ್ದು. ಮೊದಲಿಂದಲೂ ಕೂಡ ಲಕ್ಷ್ಮಣ್ ಸವದಿ ಅವರನ್ನು ಸೆಳೀತಕ್ಕಂಥ ಒಂದು ಪ್ಲ್ಯಾನನ್ನು ಕಾಂಗ್ರೆಸ್ ನಾಯಕರು ಹಾಕ್ಕೊಂಡಿದ್ರು. ಈಗ ಅಂತಿಮವಾಗಿ ಅವರಿಗೆ BJP ಟಿಕೆಟ್ ಮಿಸ್ ಆಗ್ತಾ ಇದ್ದಂಥ ರೆಬೆಲ್ ಆಗಿದ್ದಾರೆ. ಕೂಡಲೇ ಈ ಒಂದು ಅವಕಾಶವನ್ನು ಬಳಸ್ಕೊಂಡು DK ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜಾವಲ್ ಅವರು ಅವರನ್ನು ಕರೆತರುವಲ್ಲಿ ಒಂದು ಸಕ್ಸಸ್ ಆಗ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ನಿವಾಸದಲ್ಲಿ ಗಂಭೀರವಾದಂಥ ಒಂದು ಮಾತುಗಳು ಕೂಡ ನಡೀತಾ ಇರತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದಂತೆ ಅವರು ಅಥಣಿ ಟಿಕೆಟನ್ನು ಬಯಸ್ತಾ ಇರತಕ್ಕಂಥದ್ದು. ಮಹೇಶ್ ಕುಮಟಳ್ಳಿ ಅವರ ವಿರುದ್ಧ ನಾನು ಏನೇ ಆದರೂ ಶತಾಯ ಗತಾಯ ನಿಲ್ಲಬೇಕು ಅಂತ. ಯಾಕಂತಂದರೆ ಇದ್ರ ಒಂದು ರೀತಿ ಲಕ್ಷ್ಮಣ್ ಸವದಿ ಅವರು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಒಂದು ತೊಡೆ ತಟ್ಟಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ತಮಗೆ ಟಿಕೆಟನ್ನು ಯಾರು ಮಿಸ್ ಮಾಡಿದ್ರೋ ಅವರ ವಿರುದ್ಧವೇ ನಾನು ಗೆದ್ದು ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜನ್ನು ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಲಕ್ಷ್ಮಣ್ ಸವದಿ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿಯೇ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಒಂದು ಸಾಧ್ಯ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಈಗ ಅವರನ್ನು ಸಂಪರ್ಕ ಮಾಡಿ ಅವರಿಗೆ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಒಂದು ಸ್ಥಾನಮಾನಗಳನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಗಂಭೀರವಾದಂಥ ಒಂದು ಮಾತುಗಳು ನಡೀತಾ ಇದೆ. ಮತ್ತೊಂದು ಕಡೆ ಯಡಿಯೂರಪ್ಪನವರು ಕೂಡ ಅವರನ್ನು ಕರೆ ಮಾಡಿ ಅವರನ್ನು ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಿದರು. ಆದರೆ ಅದು ಸಾಧ್ಯವಾಗಲಿಲ್ಲ. ಈಗ ಕಾಂಗ್ರೆಸ್ ನಾಯಕರು ಅವರಿಗೆ ಗಾಳ ಹಾಕಿ ಅವರನ್ನು ಇಲ್ಲಿ ಮನೆಯಲ್ಲೇ ಕೂರಿಸ್ಕೊಂಡು ಟಿಕೆಟ್ ಕೊಡ್ತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಮುಂದೆ ಲಕ್ಷ್ಮಣ್ ಸವದಿ ಅವರ ಒಂದು ತೀರ್ಮಾನ ಏನಾಗಿರುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರತಕ್ಕಂಥ ವಿಚಾರ. ಯಾಕೆಂತಂದರೆ ಲಕ್ಷ್ಮಣ್ ಸವದಿ ಅವರು ಕೂಡ RSS ಹಿನ್ನೆಲೆ ಇರ್ತಕ್ಕಂಥವ್ರು. ಈ ಕಡೆ ಅವರು ಇಷ್ಟು ವರ್ಷದಿಂದ BJPಯ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಬಂದಿದ್ದಾರೆ. ಈಗ ಸಡನ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋದರೆ ಅಲ್ಲಿನ ಸಿದ್ಧಾಂತಗಳಿಗೆ ಅಡ್ಜಸ್ಟ್ ಆಗಬೇಕಾಗುತ್ತೆ. ಇದ್ರ ಜೊತೆಗೆ ಯಡಿಯೂರಪ್ಪ ಅವರು ಅವರನ್ನು ಕರೆತಂದು ಅವರನ್ನು ಕರೆದು ಮಾತನಾಡ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಲಕ್ಷ್ಮಣ್ ಸವದಿ ಅವರ ಒಂದು ವಿಚಾರ ಕಾಂಗ್ರೆಸ್ ಸೇರ್ಪಡೆ ಆಗಿರ್ಬೋದು ಅಥವಾ BJP ನಾಯಕರ ಮನವೊಲಿಕೆ ವಿಚಾರ ಆಗಿರ್ಬೋದು, ಇದು ಇನ್ನೂ ಕೂಡ ಅಂತಿಮವಾದಂಥ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಸದ್ಯ ಲಕ್ಷ್ಮಣ್ ಸವದಿ ಅವರು ಒಂದು ಹೇಳೋ ಪ್ರಕಾರ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಖಚಿತ ಅಂತಲೇ ಹೇಳ್ಬೋದು.